ಕೇಳ್ರಪ್ಪ ಕೇಳಿ, ಮಲ್ಲಿಯ ಮನೆಯಲ್ಲಿ ದರಿದ್ರ ಒಂದು ಹುಟ್ಟಿದೆ. ಅದರಿಂದ ಊರಲ್ಲಿ ಎಲ್ಲರೂ ಕೂಡ ನಮ್ಮೂರ ಸಂಪ್ರದಾಯ ಪ್ರಕಾರ ಎಲ್ಲರ ಮನೆಯಿಂದ ಬಾವಿಯಲ್ಲಿ ಒಂದು ಚೊಂಬು ಹಾಲು ಹಾಕಬೇಕು. ಕೇಳ್ರಪ್ಪ ಕೇಳಿ. ಈ ಊರಿನ ಹೆಸರು ಮದಿರಂ. ಮದಿರಂ ಗ್ರಾಮಕ್ಕೆ ಒಂದು ವಿಚಿತ್ರವಾದ ಆಚಾರ ಇತ್ತು. ಆ ಗ್ರಾಮದಲ್ಲಿ ಯಾರಾದರೂ ಒಬ್ಬರಿಗೆ ಅಂಗವಿಕಲ ಮಕ್ಕಳು ಯಾರಾದರೂ ಹುಟ್ಟಿದ್ರೆ ಆ ಮಕ್ಕಳು ಆ ಗ್ರಾಮಕ್ಕೆ ಅಪಶಕುನ ಅಂತ. ಹಾಗೆ ಅಂಗವಿಕಲರಾಗಿ ಹುಟ್ಟಿದ ಮಗುವನ್ನು ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಊರಿನ ಎಲ್ಲೆಯಲ್ಲಿರುವ ದೊಡ್ಡ ಬಾವಿಯಲ್ಲಿ ಹಾಕಿ ಸಾಯಿಸ್ಬಿಡ್ತಾರೆ. ಆ ಬಾವಿಯನ್ನು ನುಂಗೋ ಬಾವಿ ಅಂತ ಕರೀತಾ ಇದ್ರು. ಆ ಬಾವಿಯಲ್ಲಿ ಯಾವಾಗಲೂ ನೀರು ಇಲ್ಲದೆ ಒಣಗೋಗಿ ಒಳಗಡೆ ಎಲ್ಲ ಚಿಕ್ಕ ಮಕ್ಕಳ ಅಸ್ಥಿ ಪಂಜರಗಳು ಹಾಗೂ ಬುರುಡೆಗಳು ಇದ್ದವು. ಅಂಗವಿಕಲದಿಂದ ಹುಟ್ಟಿದ ಮಗುವನ್ನು ಒಂದೇ ಒಂದು ದಿನ ತಾಯಿಯ ಬಳಿ ಬಿಟ್ಟಿರ್ತಾರೆ. ಮರುದಿನ ಬೆಳಗ್ಗೆ ಒಂದು ಮನೆಗೆ ಒಬ್ರು ಅನ್ನೋ ರೀತಿ ಒಂದು ಬಿಂದಿಗೆ ಹಾಲನ್ನು ಆ ಬಾವಿಯಲ್ಲಿ ಹುಯ್ತಾ ಇದ್ರು. ಆ ಬಾವಿ 7 ಅಡಿ ಆ ಹಾಲಿನಿಂದ ತುಂಬಿದ ತಕ್ಷಣ ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಆ ಮಗುನ ಬಾವಿಯಲ್ಲಿ ಹಾಕ್ತಾ ಇದ್ರು. ಹಾಗೆ ಮಗುವನ್ನು ಕೊಂದಿದ್ದಕ್ಕೆ ಆ ಗ್ರಾಮದ ಪ್ರಜೆಗಳು ಎಲ್ರೂ 3 ದಿನಗಳವರೆಗೂ ಆಹಾರ ಯಾವುದೋ ತಗೊಳ್ಳದೆ ಉಪವಾಸ ಇರ್ತಿದ್ರು. ಸುಮಾರು ಮಕ್ಕಳನ್ನು ನುಂಗಿರುವ ಆ ನುಂಗುಬಾವಿ ಅಂದ್ರೆ ಊರಲ್ಲಿ ಎಲ್ಲರಿಗೂ ತುಂಬಾ ಭಯ. ಏ ಮಕ್ಕಳೇ, ಆ ಬಾವಿ ಹತ್ರ ಹೋಗ್ಬೇಡಿ, ಅದು ನಿಮ್ಮನ್ನು ಕೂಡ ನುಂಗ್ಬಿಡುತ್ತೆ. ಹೋಗ್ರ ಆ ಕಡೆ ಹೋಗ್ರು ಹೋಗ್ರು. ಸ್ವಲ್ಪ ದಿನಗಳ ನಂತರ ಯಾರೋ ಒಬ್ಬಳು ಆಕೆ ಬಂದು ಆ ನುಂಗು ಬಾವಿಯಲ್ಲಿ ಧುಮುಕಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಆ ದಿನ ರಾತ್ರಿ ಆಗ್ತಾ ಇದೆ. ಊರಿನಲ್ಲಿ ಎಲ್ಲರೂ ಪ್ರಶಾಂತವಾಗಿ ನಿದ್ದೆ ಮಾಡ್ತಿದ್ರು. ಆತ್ಮಹತ್ಯೆ ಮಾಡ್ಕೊಂಡ ಆಕೆಯ ಆತ್ಮ ಆ ಬಾವಿಯೊಳಗೆ ಇದ್ದ ಮಕ್ಕಳ ದೇಹದೊಳಗೆ ನುಗ್ಗಿ ಇಲ್ಲಿ ತನಕ ಸತ್ತೋಗಿದ್ದ ಆ ಮಕ್ಕಳೆಲ್ಲರೂ ದೆವ್ವದ ಮಕ್ಕಳಾಗಿ ಬದಲಾಗಿ ಊರೊಳಗೆ ಹೋದ್ರು. ಸೂರ್ಯೋದಯ ಆದ ತಕ್ಷಣ ಆ ದೆವ್ವದ ಮಗುಗಳು ಎಲ್ಲ ಬಾವಿಯೊಳಗೆ ಹೋಗ್ಬಿಡ್ತು. ರಾತ್ರಿ ನಡೆದದ್ದನ್ನು ನೋಡಿ ಊರಿನ ಪ್ರಜೆಗಳು ಭಯದಿಂದ ಊರಿನ ನಾಯಕರ ಬಳಿ ಹೋದ್ರು. ಸಮಾಧಾನ ಸಮಾಧಾನ, ಹೌದು ಏನಾಯ್ತು, ಇದೆಲ್ಲವನ್ನ ಯಾರು ಮಾಡಿದ್ರು, ಅದನ್ನ ನೋಡ್ದವ್ರು ಇದೀರಾ ಹೇಳಿ. ನಾನ್ ನೋಡ್ದೆ ಸ್ವಾಮಿ, ಆ ನುಂಗೋ ಬಾವಿಯಿಂದ ಹತ್ತತ್ರ ಒಂದು 100 ಚಿಕ್ಕ ಮಕ್ಕಳು ಬಂದು ತುಂಬಾ ಹಸುವಿಂದ ಊರ್ ಮೇಲ್ ಬಿದ್ರು. ಅವು ಕಣ್ಣಿಗೆ ಬಿದ್ದ ಪ್ರಾಣಿಗಳು ಮನುಷ್ಯರನ್ನೂ ಬಿಟ್ಟಿಲ್ಲ. ಹೌದು ಸಾಕ್ವಾರೆ, ಅದನ್ನ ನಾನು ನೋಡ್ದೆ. ಏನೋ ಇದು, ಬೇಗ ಶಾಂತಮುನಿ ಆಶ್ರಮಕ್ಕೆ ಹೋಗಿ ಇದಕ್ಕೇನ್ ಮಾಡ್ಬೇಕು ಅಂತ ಕೇಳ್ಕೊಂಡ್ಬರ್ತೀನಿ. ಹಾಗಂತ ಹೇಳಿ ಶಾಂತಮುನಿ ಆಶ್ರಮಕ್ಕೆ ಹೋಗಿ ನಡೆದ ಎಲ್ಲಾ ವಿಷಯ ಹೇಳಿ ಅವರತ್ರ ಸಹಾಯ ಕೇಳಿದ್ರು. ಆ ಬಾವಿಯಿಂದ ಬರೋ ಮಕ್ಕಳ ಪಿಸಾಚಿ ಏನಕ್ಕೆ ಯಾವ ಕಾರಣದಿಂದ ಬಂದಿದೆ ಅಂತ ನಮಗೆ ಗೊತ್ತಾದ್ರೆ ತಾನೆ ಅವುಗಳನ್ನ ನಾವು ತಡೆಯಕ್ಕಾಗುತ್ತೆ. ಅದನ್ನ ಹೇಗೆ ಸ್ವಾಮಿ ತಿಳ್ಕೊಳ್ಳೋದು? ತಗೋ ಈ ಬೆಳ್ಳಿ ಕೋಲು, ಬಂಗಾರದ ಬಿಂದಿಗೆಯನ್ನ ತಗೋ. ಆ ಮಕ್ಕಳ ಪಿಸಾಚಿಯನ್ನ ನೋಡಿದ ಕೂಡಲೇ ಈ ಬೆಳ್ಳಿ ಕೋಲಿಂದ ಹೊಡಿ, ಅದು ವಿಗ್ರಹವಾಗುತ್ತೆ. ನಂತರ ಈ ಚೊಂಬಿನ ಮೇಲೆ ನಾ ಕೊಟ್ಟ ಬೆಳ್ಳಿ ಕೋಲಿಂದ ಮೂರು ಬಾರಿ ಹೊರದ್ರೆ ಆ ಮಕ್ಕಳ ಪಿಸಾಚಿಯ ಆತ್ಮ ಈ ಚೊಂಬಲ್ಲಿ ವಶವಾಗುತ್ತೆ. ನಂತರ ಈ ಚೊಂಬನ್ನ ನನ್ನತ್ರ ನೀವು ತಗೊಂಬನ್ನಿ, ಸರಿನಾ? ರಾತ್ರಿ ಆಗ್ತಾ ಇದೆ. ಊರಿನ ಪ್ರಜೆಗಳೆಲ್ಲರೂ ಭಯದಿಂದ ಮನೆಯೊಳಗೆ ಹೋಗಿ ಕಿಟಕಿ ಬಾಗಿಲು ಎಲ್ಲ ಮುಚ್ಚಿಕೊಂಡ್ರು. ಅವರು ಸಾಕುವ ಹಸು, ಕೋಳಿ ಇವುಗಳನ್ನು ಕೊಟ್ಟಿಗೆಯೊಳಗೆ ಇಟ್ಟು ಬಾಗಿಲು ಹಾಕಿದ್ರು. ರಾತ್ರಿ ಸಮಯ ಆದ ತಕ್ಷಣ ಬಾವಿಯೊಳಗಿಂದ ನೂರಾರು ದೆವ್ವದ ಮಕ್ಕಳು ಊರಿನೊಳಗೆ ನುಗ್ಗಿದ್ರು. ಶಾಂತ ಮುನಿ ಕೊಟ್ಟ ಬೆತ್ತ ಹಾಗೂ ಚಿನ್ನದ ಕೂಜ ತಗೊಂಡು ಬಾವಿಯ ಹತ್ತಿರ ಬಂದ ಸುಬ್ಬು ಆ ದೆವ್ವದ ಮಕ್ಕಳನ್ನು ನೋಡಿದ್ರು ಕೂಡ ಸ್ವಲ್ಪ ಕೂಡ ಭಯಪಡದೆ ಆ ಬೆತ್ತದಿಂದ ಒಂದೊಂದು ದೆವ್ವದ ಮಗುವನ್ನು ಹೊಡಿತಾ ಇದ್ದ. ಎಲ್ಲ ದೆವ್ವದ ಮಕ್ಕಳನ್ನು ಶಿಲೆಯಾಗಿ ಮಾಡ್ದ ಸುಬ್ಬು ಕೂಜಾ ಮೇಲೆ ಇದ್ದ ಮುಚ್ಚಳ ತೆಗೆದು ಅದರ ಮೇಲೆ ಆ ಬೆತ್ತದಿಂದ 3 ಸಲ ಹೊಡೆದಾಗ ಆ ಶಿಲೆಗಳು ಎಲ್ಲ ಬೂದಿಯಾಗಿ ಅದರೊಳಗೆ ಇದ್ದ ಆತ್ಮಗಳು ಚಿಕ್ಕ ದೀಪಗಳಾಗಿ ಬಂದು ಕೂಜಾ ಒಳಗೆ ಹೋಗ್ಬಿಡ್ತು. ಆ ಆತ್ಮಗಳು ಎಲ್ಲ ಕೂಜಾ ಒಳಗೆ ಹೋದ್ಮೇಲೆ ಆ ಕೂಜಾಗೆ ಮುಚ್ಚಳ ಹಾಕಿ ಶಾಂತಮುನಿ ಹತ್ತಿರ ತಗೊಂಡ್ ಬಂದ. ಅಷ್ಟರೊಳಗೆ ಬೆಳಗಾಯಿತು. ಮನೆಯ ಹಂಚಿನ ಮೇಲೆ ಮರದ ಕೊಂಬೆಗಳಲ್ಲಿ ಬಾಕಿಯಾಗಿ ಉಳಿದ ದೆವ್ವಗಳು ಪುನಃ ಬಾವಿಯೊಳಗೆ ಹೋಗ್ಬಿಡ್ತು. ಕೂಜಾ ಮುಚ್ಚಳ ತೆರೆದ ತಕ್ಷಣ ಆ ಆತ್ಮಗಳು ತಪ್ಪಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತು. ಆದರೆ ಗೋಡೆಯಲ್ಲಿ ಹಾಕಿದ್ದ ನಕ್ಷತ್ರ ರಂಗೋಲಿಯನ್ನು ದಾಟಿ ಅವುಗಳಿಂದ ಹೋಗಕ್ಕಾಗ್ಲಿಲ್ಲ. ಯಾರ್ ನೀವು? ಈ ರೀತಿ ಪ್ರೇತಾತ್ಮವಾಗಿ ಊರ್ ಜನರನ್ನ ಏನಕ್ಕೆ ಕೊಲ್ತಾ ಇದ್ದೀರಾ? ಈ ಊರಿನಲ್ಲಿ ಇರುವ ಒಬ್ಬೊಬ್ಬರನ್ನು ಸಾಯಿಸೋ ತನಕ ನನ್ನ ಸೇಡು ತೀರಲ್ಲ. ಹಾಗಾದ್ರೆ ಈ ಚೊಂಬಲ್ಲೇ ವಶವಾಗು. ನೀವು ಮುಂದೆ ಭಯಪಡಬೇಕಾಗಿಲ್ಲ. ಆ ಪಿಸಾಚಿಯನ್ನ ವಶಪಡಿಸಾಯ್ತು. ಇನ್ ಮುಂದೆ ನಿರ್ಭಯದಿಂದ ಇರಿ. ಹಾಗೆ ಎಲ್ಲರೂ ಅಲ್ಲಿಂದ ಹೋಗ್ಬಿಟ್ರು. ಆ ದೆವ್ವಗಳ ತೊಂದರೆ ಇನ್ನೂ ಇರೋದಿಲ್ಲ ಅಂತ ಅಂದ್ಕೊಂಡು ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇದ್ರು ಊರಿನ ಪ್ರಜೆಗಳು. ರಾತ್ರಿ ಆದ ತಕ್ಷಣ ಪುನಃ ಆ ದೆವ್ವದ ಮಕ್ಕಳು ಬಾವಿಯೊಳಗಿಂದ ಹೊರಗೆ ಬಂದು ಊರಿನೊಳಗೆ ನುಗ್ಗಿತು. ಕಣ್ಣಿಗೆ ಕಾಣಿಸಿದ ಪ್ರಾಣಿಗಳನ್ನು, ಮನುಷ್ಯರನ್ನು ಕೊಂದು ತಿನ್ನುತ್ತಿತ್ತು. ಅದನ್ನು ನೋಡಿ ಭಯದಿಂದ ಊರಿನ ಪ್ರಜೆಗಳು ಶಾಂತಮುನಿಯ ಆಶ್ರಮಕ್ಕೆ ಬೇಗ ಹೋಗಿ ನಡೆದ ಎಲ್ಲ ವಿಷಯ ಹೇಳಿದ್ರು. ಏನಿದು, ಆ ಪ್ರೇತಾತ್ಮವನ್ನ ವಶಪಡಿಸಾಯ್ತು, ಬಂದಿ ಮಾಡಿದ್ರು, ಭಸ್ಮ ಮಾಡಿದ್ರು, ನನ್ನ ಸೇಡು ತೀರಿಸ್ಕೊಳ್ತೀನಿ, ನನ್ನ ಆತ್ಮಕ್ಕೆ ಸಾವಿಲ್ಲ. ನೀನು ಯಾರು? ನಿಂಗೇನ್ ಬೇಕು? ಈ ಊರ್ ಮೇಲೆ ಏನ್ ಸೇಡು? ನನ್ನ ಹೆಸರು ಭುವನೇಶ್ವರಿ. 21 ವರ್ಷಗಳ ಹಿಂದೆ ನನ್ನ ಗಂಡ ಕಮಲೇಶ್ ಜೊತೆ ಸೇರ್ಕೊಂಡು ನಾನು ಕೂಡ ಇದೇ ಊರಲ್ಲಿ ಬಾಳ್ತಿದ್ದೆ. ಮಕ್ಕಳೇ ಇಲ್ಲದೆ ಸುಮಾರು ವರ್ಷಗಳ ನಂತರ ನನಗೆ ಒಬ್ಬ ಮಗು ಹುಟ್ಟಿದ. ಆದರೆ ನನ್ನ ಮಗು ಅಂಗವಿಕಲನಾಗಿ ಹುಟ್ಟಿದ. ಆ ವಿಷಯ ಗೊತ್ತಾದ ತಕ್ಷಣ ಗ್ರಾಮದ ನಾಯಕ ಮಸ್ತಾನ್ ನನ್ನ ಮಗುನ ಕರುಣೆಯೇ ಇಲ್ಲದೆ ಬಾವಿಯಲ್ಲಿ ಹಾಕಿ ಕೊಂದ್ಬಿಟ್ಟ. ಈ ಊರನ್ನು ಬಿಟ್ಟು ಹೋಗ್ಬಿಡ್ತೀವಿ ಅಂದ್ರೂ ಕೂಡ ಕೇಳಲಿಲ್ಲ ಅವನು. ಗ್ರಾಮ ಆಚಾರ ಅಂತ ಮೂಢನಂಬಿಕೆಯಿಂದ ಮಕ್ಕಳೇ ಇಲ್ಲದೆ ನಮಗೆ ಹುಟ್ಟಿದ ಮಗುವನ್ನು ಬಾವಿಯಲ್ಲಿ ಹಾಕ್ಬಿಟ್ಟ. ಅದ್ರ ಬಗ್ಗೆ ಯೋಚನೆ ಮಾಡಿ ನನ್ನ ಗಂಡ ಸತ್ ಹೋದ. ಗ್ರಾಮ ನಾಯಕನ ಮೇಲಿದ್ದ ಸೇಡಿನಿಂದ ನಾನು ಈ ಊರನ್ನು ಬಿಟ್ಟು ಗಿಡಿಂಬ ಅನ್ನುವ ಒಂದು ಕ್ಷುದ್ರ ಪರ್ವತದ ಮೇಲೆ ಇರುವ ಕ್ಷುದ್ರ ಪಿಶಾಚಿ ಕಾನೂಚಿನ ಪ್ರಸನ್ನ ಮಾಡಿಕೊಳ್ಳುವುದಕ್ಕೋಸ್ಕರ 90 ದಿನಗಳು ದಿನ ನನ್ನ ರಕ್ತದಿಂದ ಪೂಜೆ ಮಾಡಿದ್ರೆ ಸಾವೇ ಇಲ್ಲದ ಪ್ರೇತಾತ್ಮವಾಗಿ ಬದುಕು ಅಂತ ವರ ಕೊಡ್ತು. ಆಮೇಲೆ ಸೇಡು ತೀರ್ಸ್ಕೊಳ್ಬೇಕು ಅಂತ ಈ ಊರಿಗೆ ಬಂದೆ. ಆದ್ರೆ ಆವಾಗ್ಲೇ ಮಸ್ತಾನ್ ಸತ್ ಹೋದ. ಇವಾಗ ಅವನ ಮಗ ಊರಿನ ನಾಯಕನಾಗಿದ್ದಾನೆ. ಆದ್ರಿಂದಾನೇ ನಾನು ಸತ್ತೋಗಿ ನನ್ನ ಆತ್ಮವನ್ನು ಇಲ್ಲಿ ತನಕ ಸತ್ತೋಗಿದ ಮಕ್ಕಳ ದೇಹದೊಳಗೆ ನುಗ್ಗಿಸಿ ನನ್ನ ಕಣ್ಣಿಗೆ ಕಾಣಿಸದವರನ್ನ ಸಾಯಿಸ್ತಿದ್ದೀನಿ. ಭುವನೇಶ್ವರಿ, ನಿನ್ ಕಷ್ಟ ನಂಗೆ ಅರ್ಥ ಆಗ್ತಾ ಇದೆ. ಆದ್ರೆ ಅಧ್ಯಕ್ಷರು ಮಾಡಿದ ಆ ತಪ್ಪಿಗೆ ಗ್ರಾಮದ ಜನರನ್ನ ಏನೋ ಕೊಲ್ತಾ ಇದೀಯಾ? ಒಂದೊಂದ್ ಮನೆಗೆ ಒಬ್ರೊಬ್ರು ಅಂತ ಬಾವಿಯಲ್ಲಿ ಹಾಲು ಇದೆ ಸಾಯಿಸ್ತಿದಾರಲ್ಲ, ಅದಕ್ಕೆ ಈ ಊರಿನ ಜನಗಳನ್ನು ನಾನು ಸಾಯಿಸ್ತೀನಿ. ಈ ಊರಿನ ಎಲ್ಲರನ್ನ ಕರೆಸಿ ನಿನ್ನತ್ರ ಖಂಡಿತವಾಗಿ ಕ್ಷಮೆ ಕೇಳಿಸ್ತೀನಿ. ನಮ್ಮನ್ನ ಕ್ಷಮಿಸ್ಬಿಡು. ಇಲ್ಲಿನವರೆಗೂ ಸುಮಾರು ಜನ ಸತ್ತೋಗ್ಬಿಟ್ರು. ನಿನ್ನ ಕೋಪವನ್ನ ನಿಗ್ಸೋದಕ್ಕೆ ಏನ್ ಮಾಡ್ಬೇಕು ಹೇಳು. ಇನ್ ಮುಂದೆ ಅಂಗವಿಕಲರಾಗಿ ಹುಟ್ಟಿದ ಮಕ್ಕಳನ್ನು ಊರಿಗೆ ಅಪಶಕುನ ಅಂತ ಮೂಢನಂಬಿಕೆಯಿಂದ ಅವರನ್ನು ಬಾವಿಯಲ್ಲಿ ಹಾಕಿಕೊಂಡು ಮಗುವಿನ ತಂದೆ ತಾಯಿಯನ್ನು ಕಷ್ಟಪಡಿಸಬಾರ್ದು. ಈ ಊರಿನ ಮೂರ್ಖ ಆಚಾರವನ್ನು ಯಾರೂ ಪಾಲಿಸಕೂಡದು. ನನ್ನ ಆತ್ಮಕ್ಕೆ ಯಾವಾಗಲೂ ಸಾವಿಲ್ಲ. ನಾನು ಆ ಬಾವಿಯಲ್ಲಿ ಸತ್ತೋಗಿರುವ ಮಕ್ಕಳ ಆತ್ಮದ ಜೊತೆ ಸಂತೋಷವಾಗಿ ಇರ್ತೀನಿ. ನೀವು ಆ ಬಾವಿಯನ್ನು ಮುಚ್ಚಿಬಿಡಿ. ಪುನಃ ಯಾವುದಾದ್ರೂ ಮೂಢನಂಬಿಕೆಯಿಂದ ಯಾರಾದರೂ ಮಕ್ಕಳನ್ನು ಸಾಯಿಸಿದ್ರೆ ಪುನಃ ಬರ್ತೀನಿ, ಕೊಂದು ತಿಂತೀನಿ. ಹುಷಾರ್. ಪ್ರೇತಾತ್ಮ ಹೇಳಿದ ಹಾಗೆ ಆ ಬಾವಿಯನ್ನು ಮುಚ್ಚಿಬಿಟ್ರು. ಮಕ್ಕಳನ್ನು ಸಾಯಿಸುವ ಮೂಢನಂಬಿಕೆಯನ್ನು, ಆಚಾರವನ್ನು ಯಾರೂ ಪಾಲಿಸಲಿಲ್ಲ.